ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಇನ್ಫಿನಿಕ್ಸ್ ನೋಟ್ 11S. ಸೊ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ, ಇದು 15,000 ರೂಪಾಯಿ ಒಳಗಡೆ ಒಂದು ಬೆಸ್ಟ್ ಗೇಮಿಂಗ್ ಸ್ಮಾರ್ಟ್ ಫೋನ್ ಅಂತಾನೆ ಹೇಳಬಹುದು. ಸೊ ಹಾಗಾದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಬಾಕ್ಸ್ ಅನ್ನ ಅನ್ಬಾಕ್ಸ್ ಮಾಡಿ ಒಳಗೆ ಫೋನ್ ನೋಡ್ಲಿಕ್ಕೆ ಹೇಗಿದೆ, ಮತ್ತೆ ಫೋನ್ ನ ಸ್ಪೆಸಿಫಿಕೇಶನ್ಸ್ ಏನು, ಪ್ರೈಸ್ ಏನು, ಮತ್ತೆ ಈ ಒಂದು ಫೋನ್ ನ ಬಗ್ಗೆ ನಾನು ಒಂದು ಒಪಿನಿಯನ್ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಡ್ತೇನೆ, ಈ ವಿಡಿಯೋನ ನೀವು ಫುಲ್ ಆಗಿ ನೋಡಿ. ಸೊ ಬಾಕ್ಸ್ ಅನ್ನು ಓಪನ್ ಮಾಡಿದ್ದು ಸ್ಮಾರ್ಟ್ ಫೋನ್ ಅನ್ನ ನಾವು ಈ ತರ ನೋಡ್ಕೊಬಹುದು. ಸೊ ಇಲ್ಲಿ ಮೇಲ್ಗಡೆ ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ಅನ್ನ ಹಾಕಿದ್ದಾರೆ. ಡಿಸ್ಪ್ಲೇನ ನೋಡೋದಾದ್ರೆ 6.95 ಇಂಚಿನ ಒಂದು ದೊಡ್ಡ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಇದರಲ್ಲಿ ನಮಗೆ 120Hz ಎಂದು ಅಲ್ಟ್ರಾ ಸ್ಮೂತ್ ರಿಫ್ರೆಶ್ ರೇಟ್ ಅನ್ನ ಕೊಡ್ತಾ ಇದ್ದಾರೆ. ಓಕೆ, ಅದು ಮಾತ್ರ ಅಲ್ಲದೆ ಇದೊಂದು AMOLED ಡಿಸ್ಪ್ಲೇ ಆಗಿದೆ. ಇನ್ನು ನೆಕ್ಸ್ಟ್ ಈ ಒಂದು ಫೋನ್ ನ ಬ್ಯಾಕ್ ಸೈಡ್ ನೋಡೋದಾದ್ರೆ ಈ ರೀತಿ ಒಂದು ಡಿಸೈನ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ 50MP ನ ಒಂದು ಪ್ರೈಮರಿ ಲೆನ್ಸ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಮತ್ತೆ ಒಂದು 2MP ಇಂದ ಒಂದು ಡೆಪ್ತ್ ಸೆನ್ಸರ್ ಕ್ಯಾಮ್ರಾ, ಮತ್ತೆ ಇನ್ನೊಂದು 2MP ಇಂದ ಮ್ಯಾಕ್ರೋ ಲೆನ್ಸ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಮತ್ತೆ ಬ್ಯಾಕ್ ಸೈಡ್ ನೋಡೋದಾದ್ರೆ ನಮಗೆ ಕ್ವಾಡ್ LED ಫ್ಲಾಶ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಫ್ರಂಟ್ ನಮಗೆ ಒಂದು 16MP ನ ಒಂದು ಪಂಚ್ ಹೋಲ್ ಕ್ಯಾಮ್ರಾ ನೋಡ್ಕೊಬಹುದು. ಅದ್ ಮಾತ್ರ ಅಲ್ಲದೆ ನಮಗೆ ಫ್ರಂಟ್ LED ಫ್ಲಾಶ್ ಅನ್ನ ಕೂಡ ಕೊಡ್ತಿದ್ದಾರೆ. ಇನ್ನು ಈ ಒಂದು ಫೋನ್ ನ ಬಾಟಮ್ ನಲ್ಲಿ ನೋಡೋದಾದ್ರೆ ಒಂದು 3.5mm ನ ಆಡಿಯೋ ಜಾಕ್ ಸಪೋರ್ಟ್, ಒಂದು ಮೈಕ್ರೋಫೋನ್, ಮತ್ತು ಒಂದು ಟೈಪ್ ಸಿ ನ ಚಾರ್ಜಿಂಗ್ ಪೋರ್ಟ್ ಮತ್ತು ಸ್ಪೀಕರ್ ಗ್ರಿಲ್ ಅನ್ನ ನೋಡ್ಕೊಬಹುದು. ಇನ್ನು ಫೋನ್ ನ ರೈಟ್ ಸೈಡ್ ನಲ್ಲಿ ವಾಲ್ಯೂಮ್ ಕೀಗಳನ್ನ ನೋಡ್ಕೊಬಹುದು, ಮತ್ತೆ ಪವರ್ ಆನ್ ಅಂಡ್ ಆಫ್ ಬಟನ್ ಅನ್ನ ಕೊಟ್ಟಿದ್ದಾರೆ. ಸೊ ಇನ್ನೊಂದು ವಿಷಯ ಏನಪ್ಪಾ ಅಂತ ನೋಡಿದ್ರೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಓಕೆ, ಸೊ ಇದರಲ್ಲೇ ನಾವು ಫೋನ್ ಅನ್ನ ಲಾಕ್ ಅಂಡ್ ಅನ್ಲಾಕ್ ಅನ್ನ ಮಾಡ್ಕೊಬೇಕಾಗತ್ತೆ. ಸೊ ಫಿಂಗರ್ ಪ್ರಿಂಟ್ ನ ಸ್ಪೀಡ್ ನೋಡೋದಾದ್ರೆ ತುಂಬಾನೇ ಸ್ಪೀಡ್ ಆಗಿ ವರ್ಕ್ ಆಗ್ತಿದೆ. ಇನ್ನೇ ಒಂದು ಫೋನ್ ನೋಡೋದಾದ್ರೆ XOS 7 Android 11 ಬೇಸ್ ನಲ್ಲಿ ರನ್ ಆಗ್ತಾ ಇದೆ. ನೆಕ್ಸ್ಟ್ ಬಾಕ್ಸ್ ನಲ್ಲಿ ನೋಡೋದಾದ್ರೆ ಒಂದು 33W ನ ಚಾರ್ಜಿಂಗ್ ಅಡಾಪ್ಟರ್ ಅನ್ನ ಕೊಟ್ಟಿದ್ದಾರೆ, ಒಂದು USB ಟೈಪ್ ಸಿ ಕೇಬಲ್, ಮತ್ತೆ ಒಂದು ಫ್ರೀ ಫೈರ್ ನ ಸ್ಕ್ರಾಚ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಕ್ರಾಚ್ ಕಾರ್ಡ್ ಅನ್ನ ಯೂಸ್ ಮಾಡಿಕೊಂಡು ನೀವು ಏನ್ ಸಿಗುತ್ತೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ಯಾರು ಫಸ್ಟ್ ಇದನ್ನ ಯೂಸ್ ಮಾಡ್ಕೊಳ್ತಾರೆ ವಿಡಿಯೋ ನೋಡುವಾಗ, ಸೊ ಅವ್ರಿಗೆ ಇದು ಯೂಸ್ ಆಗುತ್ತೆ. ಸೊ ಮಿಕ್ದವರಿಗೆಲ್ಲ ಯೂಸ್ ಆಗಲ್ಲ. ಸೊ ನಾನಂತೂ ಇದನ್ನ ಯೂಸ್ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ನಾನು ಫ್ರೀ ಫೈರ್ ಎಲ್ಲ ಆಡಲ್ಲ. ಸೊ ನೀವು ಯಾರು ಫಸ್ಟ್ ವಿಡಿಯೋ ನೋಡ್ತಿರೋ ಅವರು ಇದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಯೂಸ್ ಮಾಡ್ಕೊಂಡ ನಂತರ ನೀವು ಯಾರಿಗೆ ಯೂಸ್ ಆಯಿತು ಸ್ಕ್ರೀನ್ಶಾಟ್ನ ಏನಾದ್ರು ಸಿಕ್ಕಿದ್ರೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಬಹುದು. ಸೊ ನೀವಿಲ್ಲಿ ನೋಡ್ಕೊಬಹುದು ಈ ಒಂದು ಕೋಡನ್ನ ಈ ಒಂದು ಸ್ಕ್ರಾಚ್ ಕಾರ್ಡ್ನಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ಎಲ್ಲಿ ಹೆಂಗೆ ರೆಡಿ ಮಾಡ್ಕೊಳ್ತಿರೋ ಅದನ್ನು ನೀವು ಮಾಡಿ. ಸೊ ಇದರಲ್ಲಿ ನಿಮಗೆ ಟೀ ಶರ್ಟು ಅಥವಾ ಪ್ಯಾರಾಶೂಟು ಅಥವಾ ಬ್ಯಾಗ್ಸ್, ಸೊ ಈ ಥರ ಸ್ಕಿನ್ಸ್ ಎಲ್ಲ ಸಿಗಬಹುದು. ನೆಕ್ಸ್ಟ್ ಒಂದು ಸಿಮ್ ಎಜೆಕ್ಟಿಂಗ್ ಟೂಲ್, ಮತ್ತೆ ಎಕ್ಸ್ ಕ್ಲಬ್ನ ಒಂದು ಪೇಪರ್, ಮತ್ತೆ ಯೂಸರ್ ಮ್ಯಾನುವಲ್ ಮತ್ತು ವಾರಂಟಿ ಕಾರ್ಡ್. ಇನ್ನು ನೆಕ್ಸ್ಟ್ ಒಂದು ಬ್ಯಾಕ್ ಕವರ್ ಅನ್ನ ಕೊಟ್ಟಿದ್ದಾರೆ, ಸೊ ಸ್ವಲ್ಪ ಸ್ಮೂತ್ ಆಗೇ ಇದೆ. ಮತ್ತೆ ಒಂದು ಸ್ಕ್ರೀನ್ ಗಾರ್ಡ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಬಿಟ್ಟರೆ ಬಾಕ್ಸ್ ನಲ್ಲಿ ಏನೂ ಇಲ್ಲ. ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ ನ ಬೇರೆ ಸ್ಪೆಸಿಫಿಕೇಶನ್ಸ್ ಅನ್ನ ನೋಡೋದಾದ್ರೆ ಇದರಲ್ಲಿ ನಮಗೆ ಮೀಡಿಯಾ ಟೆಕ್ ನ ಹಿಲಿಯೋ G96 ಅನ್ನ ಒಂದು ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಇದೊಂದು ಬೆಸ್ಟ್ ಗೇಮಿಂಗ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ಈ ಒಂದು ಸೆಗ್ಮೆಂಟ್ ಅಲ್ಲಿ. ಸೊ ಈ ಒಂದು ಫೋನ್ ಕೂಡ ನಮಗೆ ಗೇಮ್ ಮಾಡ್ಲಿಕ್ಕೆ ಬೆಸ್ಟ್ ಆಗಿರುತ್ತೆ, ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಓಕೆ, ಇನ್ನು ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ ನ ಸ್ಟೋರೇಜ್ ವೇರಿಯಂಟ್ ಅನ್ನ ನೋಡೋದಾದ್ರೆ ಎರಡು ಟೈಪ್ ಆದ ಸ್ಟೋರೇಜ್ ವೇರಿಯಂಟ್ ನಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಒಂದು 6GB RAM 64GB ಸ್ಟೋರೇಜ್ ಇಂದು, ಇದು ನಮಗೆ 12,999 ರೂಪಾಯಿಗೆ ಅವೈಲೇಬಲ್ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ 8GB RAM 128GB ಸ್ಟೋರೇಜ್ ಇಂದು, ಇದು ಸ್ವಲ್ಪ ಬೆಸ್ಟ್ ಅಂತ ಹೇಳಬಹುದು. ಇದರ ಒಂದು ಪ್ರೈಸ್ ನೋಡಬೇಕಂದ್ರೆ 14,999 ರೂಪಾಯಿಗೆ ಅವೈಲೇಬಲ್ ಇದೆ. ಸೊ ಇನ್ನು ನೆಕ್ಸ್ಟ್ ಸ್ಟೋರೇಜ್ ಟೈಪ್ ಅನ್ನ ನೋಡೋದಾದ್ರೆ UFS 2.2 ನ ಒಂದು ಸ್ಟೋರೇಜ್ ಟೈಪ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ತುಂಬಾ ಫಾಸ್ಟ್ ಆಗಿ ರೀಡ್ ಅಂಡ್ ರೈಟ್ ಎಲ್ಲ ಆಗುತ್ತೆ. ಸೊ ನೀವು ಡೌನ್ಲೋಡಿಂಗ್ ಸ್ಪೀಡ್ ಎಲ್ಲ ನೀವು ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ಕೊಬಹುದು. ಎಲ್ಲ ಫೈಲ್ಸ್ ಗಳ ರೀಡ್ ಅಂಡ್ ರೈಟ್ ಸ್ಪೀಡ್ ಕೂಡ ಜಾಸ್ತಿ ಆಗಿರುತ್ತೆ. ಇನ್ನು ರ್ಯಾಮ್ ಟೈಪ್ ಅನ್ನ ನೋಡೋದಾದ್ರೆ LPDDR4X ರ್ಯಾಮ್ ಟೈಪ್ ಅನ್ನ ಕೊಟ್ಟಿದ್ದಾರೆ. ಇರೋದ್ರಲ್ಲೇ ಸ್ವಲ್ಪ ಲೇಟೆಸ್ಟ್ ರ್ಯಾಮ್ ಟೈಪ್ ಅಂತಾನೆ ಹೇಳ್ಬೋದು. ಇದು ಕೂಡ ತುಂಬಾನೇ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಮತ್ತೆ ಬ್ಯಾಟ್ರಿ ಅನ್ನ ನೋಡೋದಾದ್ರೆ 5000mAh ಅನ್ನ ಕೊಟ್ಟಿದ್ದಾರೆ. ಸೊ ಒಂದ್ ದಿನ ಫುಲ್ ಆರಾಮಾಗಿ ಯೂಸ್ ಮಾಡ್ಕೊಬಹುದು. ಮತ್ತೆ ಇದರಲ್ಲಿ ನಮಗೆ 33W ನ ಸೂಪರ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಬಾಕ್ಸ್ ನಲ್ಲೂ ಚಾರ್ಜರ್ ಅನ್ನ ಕೊಟ್ಟಿದ್ದಾರೆ. ತುಂಬಾನೇ ಫಾಸ್ಟ್ ಆಗಿ ನಮ್ಮ ಒಂದು ಫೋನ್ ಚಾರ್ಜ್ ಆಗುತ್ತೆ, ಒಂದಿನ ಆರಾಮಾಗಿ ಯೂಸ್ ಮಾಡ್ಕೊಬಹುದು. ಬರೀ 1.5 ಗಂಟೆಯಲ್ಲಿ ಫುಲ್ ಚಾರ್ಜ್ ಆಗೋದಿದ್ರೆ ತುಂಬಾನೇ ಸಂತೋಷ ಅಲ್ವಾ. ಸೊ ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳಬಹುದು. ಇನ್ನು ನೆಕ್ಸ್ಟ್ ಈ ಒಂದು ಫೋನ್ ನ ಡಿಸ್ಪ್ಲೇ ನ ನೋಡೋದಾದ್ರೆ ಇದರಲ್ಲಿ ನಿಮಗೆ 6.95 ಇಂಚ್ ಒಂದು ಫುಲ್ HD+ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ, ವಿತ್ 120Hz ರಿಫ್ರೆಶ್ ರೇಟ್ ನ ಜೊತೆಗೆ, ಮತ್ತೆ 180Hz ನ ಟಚ್ ಸ್ಯಾಂಪ್ಲಿಂಗ್ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ನಾವೇನಾದ್ರೂ ಗೇಮಿಂಗ್ ಆಡುವಾಗ ಮಾತ್ರ ಸಖತ್ತಾಗಿ ಆಡ್ಕೊಬಹುದು. ಸೊ ಅದಕ್ಕೋಸ್ಕರನೇ ಇದೊಂದು ಬೆಸ್ಟ್ ಗೇಮಿಂಗ್ ಸ್ಮಾರ್ಟ್ ಫೋನ್ ಅಂತ ಹೇಳಿದೆ.
ಮತ್ತೆ ಇದರಲ್ಲಿ ಡಿಸ್ಪ್ಲೇ ಪ್ರೊಟೆಕ್ಷನ್ ಅಂತ ನೋಡೋದಾದ್ರೆ 8 inch ಗ್ಲಾಸ್ ಪ್ರೊಟೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತ ನೋಡಿದ್ರೆ, ಈ ಒಂದು ಫೋನ್ ಗೇಮ್ ಆಡುವಾಗ ಅಷ್ಟನ್ನು ಹೀಟ್ ಆಗಲ್ಲ. ಯಾಕೆ ಅಂತ ನೋಡೋದಾದ್ರೆ ಒಳಗಡೆ ಗ್ರಾಫೀನ್ ಫಿಲ್ಮ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಅದರಿಂದ ಹೀಟ್ ಎಲ್ಲ ಈಸಿಯಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಅಷ್ಟು ಈಸಿಯಾಗಿ ನಿಮ್ಮ ಒಂದು ಫೋನ್ ಹೀಟ್ ಆಗೋದಿಲ್ಲ. ಮತ್ತೆ ಇದರಲ್ಲಿ ನಮಗೆ TUV ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ಅಂತ ನೋಡಿದ್ರೆ ಬ್ಲೂ ಲೈಟ್ ಕಡಿಮೆಯಾಗಿ ಎಮಿಟ್ ಮಾಡುತ್ತಂತೆ. ಓಕೆ, ಸೊ ಬ್ಲೂ ಲೈಟ್ ಕಡಿಮೆಯಾಗಿ ಎಮಿಟ್ ಮಾಡೋದ್ರಿಂದ ನಮ್ಮ ಕಣ್ಣಿಗೆ ಅಷ್ಟೇನು ಎಫೆಕ್ಟ್ ಆಗೋದಿಲ್ಲ. ಸೊ ನಮ್ಮ ಕಣ್ಣು ಚೆನ್ನಾಗಿರುತ್ತೆ, ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ಇದರಲ್ಲಿ ಸೇಫ್ ಚಾರ್ಜಿಂಗಿಗೂ ಕೂಡ ನಮಗೆ TUV ಸರ್ಟಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ರಾತ್ರಿ ಅಡಿ ಆರಾಮಾಗಿ ಚಾರ್ಜ್ ಅನ್ನ ಹಾಕೊಬಹುದು. ಮತ್ತೆ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಡುವಲ್ ಸ್ಪೀಕರ್ಸ್ ಅನ್ನ ಕೊಟ್ಟಿದ್ದಾರೆ. ನಮಗೆ ಒಂಥರ DTS ಸರೌಂಡಿಂಗ್ ಸೌಂಡ್ ಎಫೆಕ್ಟ್ ಅನ್ನ ನಾವು ನೋಡ್ಕೊಬಹುದು. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನ ಬಗ್ಗೆ ನಾನು ಒಂದು ಒಪಿನಿಯನ್ ಅಂತ ನೋಡೋದಾದ್ರೆ, ಫಸ್ಟ್ ಡಿಸ್ಪ್ಲೇ ಅಂತ ಬರೋಣ. ಡಿಸ್ಪ್ಲೇ ಮಾತ್ರ ಸೂಪರ್ ಆಗಿದೆ, ಚೆನ್ನಾಗಿ ಇದೆ. ಇನ್ನು ನೆಕ್ಸ್ಟ್ ಬ್ಯಾಕ್ ಡಿಸೈನ್ ಅಂತ ನೋಡೋದಾದ್ರೆ ನನಗೆ ಓಕೆ ಚೆನ್ನಾಗಿ ಅನ್ನಿಸ್ತು. ಮತ್ತೆ ಬೇರೆ ಕಲರ್ಸ್ ನಲ್ಲೂ ಕೂಡ ಅವೈಲಬಲ್ ಇದೆ. ಸೊ ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ಯಾಮ್ರಾ ವೈಸ್ ಬಂದ್ರೆ ಫ್ರಂಟ್ 16 megapixel ಕ್ಯಾಮ್ರಾನ ಕೊಟ್ಟಿದ್ರೆ ಕ್ಯಾಮ್ರಾ ಕ್ವಾಲಿಟಿ ನೀವು ಸ್ಕ್ರೀನ್ ಅಲ್ಲಿ ನೋಡ್ಕೊಬಹುದು. ಇಂಡೋರ್ ಅಲ್ಲಿ ಒಳ್ಳೆ ಲೈಟಿಂಗ್ ನಲ್ಲಿ ಚೆನ್ನಾಗಿ ಬರ್ತಾ ಇದೆ. ಹೊರಗಡೆ ಕೂಡ ಒಂದು ನಾರ್ಮಲ್ ಡಿಸೆಂಟ್ ಫೋಟೋಗ್ರಫಿಯನ್ನ ಎಕ್ಸ್ಪೆಕ್ಟ್ ಮಾಡ್ಕೊಬಹುದು. ಇನ್ನು ರ್ಯಾರ್ 50 megapixel ಅಂತ ನೋಡೋದಾದ್ರೆ ಅದು ಕೂಡ ಒಂದ್ ಮಟ್ಟಿಗೆ ಓಕೆ ಅಂತಾನೆ ಹೇಳ್ಬೋದು. ಡೀಸೆಂಟ್ ಫೋಟೋಗ್ರಫಿಯನ್ನ ಕೊಡ್ತಾ ಇದೆ, ತುಂಬಾ ಏನು ಖರಾಬ್ ಆಗಿದೆ ಅಂತ ಹೇಳಕ್ಕೆ ಇಲ್ಲ. ಮತ್ತೆ ಇದರಲ್ಲಿ ನಮಗೆ ಎಕ್ಸ್ಟ್ರಾ ಒಂದು 2 megapixel ಒಂದು ಮ್ಯಾಕ್ರೋ ಲೆನ್ಸ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಅದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಏನಾದ್ರೂ ಸಣ್ಣದಾಗಿ ಇರುವೆ ಎಲ್ಲ ಹೋಗ್ತಾ ಇದ್ರೆ ನಾವು ಫೋಟೋಸ್ ಗಳನ್ನ ತಗೊಂಬಹುದು, ಚೆನ್ನಾಗಿ ಬರತ್ತೆ. ಇನ್ನು ನೆಕ್ಸ್ಟ್ ನೀವೇನಾದ್ರೂ ಗೇಮಿಂಗ್ ಅನ್ನ ಆಡ್ತೀರಾ ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಬೆಸ್ಟ್ ಆಗಿರುತ್ತೆ. ಯಾಕಂದ್ರೆ ಇದರಲ್ಲಿ ನಮಗೆ ಮೀಡಿಯಾ ಟೆಕ್ನ ಹಿಲಿಯೋ G96 ಅನ್ನೋ ಒಂದು ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಡಾರ್ಲಿಂಗ್ 2.0 ಅನ್ನ ಗೇಮ್ ಬೂಸ್ಟ್ ಟೆಕ್ನಾಲಜಿಯನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೆ ಗ್ರಾಫೀನ್ ಕೂಲಿಂಗ್ ಟೆಕ್ನಾಲಜಿಯನ್ನ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತೆ ಇದರಲ್ಲಿ 6.95 inch ನ ಒಂದು ದೊಡ್ಡ ಡಿಸ್ಪ್ಲೇ, 120Hz ನ ರಿಫ್ರೆಶ್ ರೇಟ್, ಇದೆಲ್ಲ ಸೇರಿ ಒಳ್ಳೆ ಒಂದು ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ. ಮತ್ತೆ ಚಾರ್ಜಿಂಗ್ ಅನ್ನ ನೋಡೋದಾದ್ರೆ ಫಾಸ್ಟ್ ಚಾರ್ಜಿಂಗ್ ಅನ್ನ ಸಪೋರ್ಟ್ ಮಾಡುತ್ತೆ. 33W ಫಾಸ್ಟ್ ಚಾರ್ಜಿಂಗ್ ಅನ್ನ ಚಾರ್ಜರ್ ಅನ್ನ ಬಾಕ್ಸ್ ನಲ್ಲೇ ಕೊಟ್ಟಿದ್ರೆ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. 5000mAh ಬ್ಯಾಟ್ರಿ ಆರಾಮಾಗಿ ಒಂದಿನ ಫುಲ್ಲು ಯೂಸ್ ಮಾಡ್ಕೊಬಹುದು, ಏನು ಪ್ರಾಬ್ಲಮ್ ಆಗಲ್ಲ. ಮತ್ತೆ ಬೇರೆ ಒಂದು ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ಸ್ ಗಳಿಗೆ ಕಂಪೇರ್ ಮಾಡುವಾಗ ಇನ್ಫಿನಿಕ್ಸ್ ಇತ್ತೀಚೆಗೆ ಎಲ್ಲದಕ್ಕೂ ಕಾಂಪಿಟೇಷನ್ ಮಾಡುವಾಗೆ ಸೊ ಒಂದು ಪಟ್ಟು ಮೇಲೇನೆ ತರ್ತಾ ಇದ್ದಾರೆ ಎಲ್ಲ ಸ್ಪೆಸಿಫಿಕೇಶನ್ಸ್ ನಲ್ಲೂ. ಸೊ ಅದಕ್ಕೆ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಈ ಒಂದು ಇನ್ಫಿನಿಕ್ಸ್ ನ ಬಗ್ಗೆ ಹೇಳಲಿಕ್ಕೆ. ಯಾಕಂದ್ರೆ ನಿಜವಾಗ್ಲೂ ಎಲ್ಲ ಒಂದು ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ಸ್ಗೆ ಒಳ್ಳೆ ಒಂದು ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಇದೇ ತರ ಇನ್ನು ಹೈ ಎಂಡ್ ಮಾಡೆಲ್ಸ್ ನಲ್ಲೆಲ್ಲ ಒಳ್ಳೆ ಒಂದು ಕಾಂಪಿಟೇಷನ್ ಕೊಡ್ಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇದರಲ್ಲಿ ನಮಗೆ ಸುಮಾರು ಪ್ರೈವಸಿ ಫೀಚರ್ಸ್ ಗಳನ್ನ ಕೂಡ ಕೊಡ್ತಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾವ್ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ತಿದೀವಿ ಅಂದ್ರೆ ಅದು ನಮ್ಮ ಕಾಂಟ್ಯಾಕ್ಟ್ ಪರ್ಮಿಷನ್ ಎಲ್ಲ ಕೇಳ್ತಾ ಇರುತ್ತಲ್ವಾ. ಸೊ ಆ ರೀತಿ ಕೇಳುವಾಗ ನಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲ ಬೇರೆಯವರಿಗೆ ಡೇಟಾ ಶೇರ್ ಆಗ್ತಾ ಇರುತ್ತೆ, ನಮ್ಮ ಫೈಲ್ಸ್ ಎಲ್ಲ ಶೇರ್ ಆಗ್ತಾ ಇರುತ್ತೆ, ಅವರೆಲ್ಲ ಆಕ್ಸೆಸ್ ಮಾಡಿ ರೀಡ್ ಮಾಡಲ್ಲ ನೋಡ್ಕೊಬಹುದು. ಆದ್ರೆ ಇದರಲ್ಲಿ ಒಂದು ಪ್ರೈವಸಿ ಪ್ರೊಟೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಹೇಗಪ್ಪ ವರ್ಕ್ ಆಗುತ್ತೆ ಅಂತ ನೋಡಿದ್ರೆ, ಪರ್ ಆಪ್ ನೀವು ಪರ್ಮಿಷನ್ ಕೇಳುವಾಗ ಅಲೋ ಕೊಡೋ ತರ ಕೊಡ್ಬೋದು, ಆದ್ರೆ ಆ ಒಂದು ಅಪ್ಲಿಕೇಶನ್ ಗಳಿಗೆ ಏನು ಕಾಣಿಸೋದಿಲ್ಲ, ಒಂದು ಬ್ಲಾಂಕ್ ಸ್ಕ್ರೀನ್ ಮಾತ್ರ ಕಾಣಿಸುತ್ತೆ. ಸೊ ನಿಮ್ಮ ಡೇಟಾಗಳು ಅವ್ರಿಗೆ ಹೋಗೋದಿಲ್ಲ, ಆ ತರ ಫೀಚರ್ಸ್ ಎಲ್ಲ ಕೊಡ್ತಿದ್ದಾರೆ. ಸೊ ಗರ್ಲ್ಸ್ ಗೆ ಕೂಡ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ನೀವು ಯಾರಿಗಾದ್ರೂ ಕೊಡಿಸೋದಿದ್ರೆ ಈ ಒಂದು ಫೋನ್ ಅನ್ನು ಕೂಡ ಕೊಡಿಸಬಹುದು. ಸೊ ಫೈನಲ್ ಆಗಿ ಈ ಒಂದು ಸ್ಮಾರ್ಟ್ ಫೋನ್ ನ ಎಲ್ಲ ಸ್ಪೆಸಿಫಿಕೇಶನ್ಸ್ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.